ಎಲ್ಲರಿಗೂ ನಮಸ್ಕಾರ. ಬದನೆಕಾಯಿ ಕೈ ಗೊಜ್ಜು ಅಂತ ನಾನು ನೋಡಿ ಈ ಕಲರು ನೇರಳೆ ಕಲರಿಂದು ಬದನೆಕಾಯಿ ತೊಗೊಂಡಿದ್ದೀನಿ. ಇದು ಅರ್ಧಂಬರ್ಧ ನೇರಳೆ ಕಾಯಿ ಕಲರ್ ಇರುತ್ತೆ, ಇದು ಫುಲ್ ನೇರಳೆ ಕಲರ್ ಇರುತ್ತೆ. ಯಾವ ಕಲರ್ ಬೇಕಾದರೂ ತೊಗೋಬೋದು. ನಾನಿವತ್ತು ಕೈ ಗೊಜ್ಜು ಅಂತ ಮಾಡ್ತಾ ಇದ್ದೀನಿ, ಬದನೆಕಾಯಿ ಕೈ ಗೊಜ್ಜು ಅಂತ. ಇದನ್ನು ನಾನು ನೀಟಾಗಿ ಸಣ್ಣಗೆ ಹೆಚ್ಕೊಂಡು ಮೀಡಿಯಮ್ ಸೈಜ್ ಬೇಕಾದರೂ ಹೆಚ್ಕೋಬೋದು. ನಾನು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕೈ ಗೊಜ್ಜು ಮಾಡ್ತಾ ಇದ್ದೀನಿ, ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಆದ್ದರಿಂದ ಚಿಕ್ಕದಾಗಿ ಹೆಚ್ಕೊಂಡು ನೀರಿನಲ್ಲೇ ಹಾಕಿಟ್ಕೊಳ್ತಾ ಇದ್ದೀನಿ. ನೋಡಿ, ಬದನೆಕಾಯಿನ ಇಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ನಾನು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆನೆಲ್ಲ ಬೇಯಿಸ್ಕೋಬೇಕಲ್ಲ, ಆದ್ದರಿಂದ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದು ಒಂದಿದೆ, ಇದನ್ನು ಹೆಚ್ಕೋತಾ ಇದ್ದೀನಿ. ನೋಡಿ, ನಾನೀಗ ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಇದನ್ನು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೋಡಿ, ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಹೀಗೆ ನೀರೆಲ್ಲ ಹಿಂಡಿಬಿಟ್ಟು ಇದರೊಳಗಡೆ ಹಾಕ್ತಾ ಇದ್ದೀನಿ. ಫಸ್ಟು ಇದನ್ನು ಚೆನ್ನಾಗಿ ನಾವು ಗೋಲಿಸ್ಕೋಬೇಕಾಗುತ್ತೆ. ನೋಡಿ, ಅಷ್ಟು ಬದನೆಕಾಯಿನೂ ನೀರನ್ನು ಹಿಂಡಿಬಿಟ್ಟು ಈಗ ಬೇಯಲಿಕ್ಕಿಡ್ತಾ ಇದ್ದೀನಿ. ನೀರೇನು ಹಾಕೋದು ಬೇಡ. ನೋಡಿ, ಎಣ್ಣೆ ಬಿಸಿಯಾಗಿದೆ, ಈಗ ಕೈಯಾಡ್ತಾ ಇದ್ದೀನಿ. ನೋಡಿ, ಹೋಳಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದೆ. ಗೊಜ್ಜಿಗೆ ಇದು 3 ಪುಡಿ ಮತ್ತು ಸಣ್ಣ ಉಪ್ಪು. ಇದಕ್ಕೆ ದಪ್ಪ ಉಪ್ಪು ಹಾಕಿದರೆ ಕರ್ಗೋದಿಲ್ಲ, ಆದ್ದರಿಂದ ಸಣ್ಣ ಉಪ್ಪು ರುಚಿ ತಕ್ಕಷ್ಟು. ಮತ್ತು ಅರಿಶಿನ, ಇದು ಸಾರಿನ ಪುಡಿ, ಮೆಣಸಿನಕಾಯಿ, ಕೊತ್ತಂಬರಿ ಕಾಳು ಎಲ್ಲ ಸಾಮಾನು ಹಾಕಿ ಮಾಡಿರ್ತೀವಲ್ಲ ಆ ಸಾರಿನ ಪುಡಿ. ಇದಕ್ಕೆ ಒಂದು ಸ್ವಲ್ಪ ಖಾರ ಕಡಿಮೆ ಇದೆ, ಬ್ಯಾಡಗಿ ಮೆಣಸಿನಕಾಯಿ ಉಪಯೋಗಿಸಿದ್ನೆಲ್ಲ ಅದಕ್ಕೆ ಅಚ್ಚಕಾರದ ಪುಡಿ ಇದ್ರ ಜೊತೆಗೆ 1/4 ಚಮಚ ತೊಗೊಳ್ತಾ ಇದ್ದೀನಿ. ಈಗ ನೋಡಿ, ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ 1/2 ಉಪ್ಪು ಹಾಕಿದ್ದೀನಿ. ಈ ಹೋಳಿಗೆ ಹಿಡಿಯೋಷ್ಟು ಉಪ್ಪು ಹಾಕಿದ್ದೀನಿ. ಈಗ ಕೆಳಗಡೆ 1 ಚಮಚ ಹಾಕಿದ್ದೆ ಅಷ್ಟೇ ನಾನು ಎಣ್ಣೆನ. ಈಗ ಇದನ್ನು ಕೈ ಆಡಿಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕಿರೋದ್ರಿಂದ ಸಣ್ಣ ಉರಿ ಮಾಡಿ, ಅಂದರೆ ಮೀಡಿಯಮ್ ಸೈಜ್ಗೆ ಉರಿ ಮಾಡಿಬಿಟ್ಟು ಇದನ್ನು ನಾನು ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, 2 ನಿಮಿಷ ಆಗಿದೆ ಮುಚ್ಚಿ, ಅದಕ್ಕೆ ಕೈಯಾಡ್ತಾ ಇದ್ದೀನಿ. ಎಣ್ಣೆ ತುಂಬ ಹಾಕಿದರೆ ನೀವು ನೀರೇನು ಹಾಕೋದು ಬೇಡ. ಎಣ್ಣೆ ನಾನು ಸ್ವಲ್ಪನೇ ಹಾಕಿರೋದ್ರಿಂದ ನೋಡಿ, ಎಣ್ಣೆ ನಿಂತ್ಕೊಳ್ಳೋಂಗೆ ಏನು ಹಾಕಿಲ್ಲ. ಆದ್ದರಿಂದ ಒಂದು ಸ್ವಲ್ಪ ಕೈನಲ್ಲೇ ನೀರು ತುಂಬಿಸ್ತಾ ಇದ್ದೀನಿ, ಬೇಯಲಿಕ್ಕೆ ಚೆನ್ನಾಗಿ ಅವಕಾಶ ಆಗಲಿ ಅಂತ. ತೀರಾ ಜಾಸ್ತಿನೂ ಏನಿಲ್ಲ, ಕೈಯಲ್ಲೇ ಹಿಂಗೆ ಚುಂಬಿಸ್ರಿ, ಆವಾಗ ಚೆನ್ನಾಗಿ ಮೆತ್ತಗೆ ಬೇಯ್ಕೊಳ್ಳುತ್ತೆ. ಈಗ ಮತ್ತೆ ಮುಚ್ಚಿ ಬೇಯಿಸೋಣ. ಈಗ ನೋಡಿ, 3-4 ನಿಮಿಷ ಮೀಡಿಯಂ ಉರಿನಲ್ಲೇ ಮುಚ್ಚಿ ಬೇಯಿಸಿದ್ದೆ. ಇನ್ನು ಸ್ವಲ್ಪ ಬೇಯಬೇಕು. ಈಗ ಒಂದು ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ಮತ್ತೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೀರು ಹಿಡಿಸಿದರೆ ನೀರು ಇನ್ನೊಂದು ಸ್ವಲ್ಪ ತುಂಬಿಸ್ರಿ, ಇಲ್ಲ ಅಂದರೆ ಅದೇ ಇದರಲ್ಲೇ ಆದರೆ ಪರವಾಗಿಲ್ಲ. ನೋಡಿ, ಕೈಯಿಂದ ಕಿವುಚ ಗೊಜ್ಜಿಗೆ ಬೇಕಾಗೋಷ್ಟು, ಅಂದರೆ 1/2 ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣನ್ನು 1-2 ಸಲ ತೊಳೆದು ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ. ಇದರಲ್ಲಿ 1/2 ಕಪ್ಪು ಹುಳಿ ಬಂದರೆ ಸಾಕು ನಮಗೆ ಗೊಜ್ಜಿಗೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು
ಈರುಳ್ಳಿ ಇಟ್ಕೊಂಡಿದ್ದೀನಿ, ಇದನ್ನು ಸಣ್ಣದಾಗಿ ಹೆಚ್ಕೊಳ್ತೀನಿ. ಬೇಯೋ ಅಷ್ಟೊತ್ತಿಗೆ ಹೆಚ್ಕೋಬೋದು ಇದನ್ನು, ಅದಕ್ಕೆ ನಾನು ಫಸ್ಟು ಬೇಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಇವಾಗ ನೀರಿನ ಅಂಶ ಇಲ್ಲ, ಆ ರೀತಿ ಬೆಂದಿದೆ. ನೋಡಿ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವು ಈ ಸಾರಿನ ಪುಡಿನೂ ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸಾರಿನ ಪುಡಿ ಖಾರವಾಗಿದ್ದರೆ ಅಷ್ಟೇ ಸಾಕಾಗುತ್ತೆ. ನಾನು ಸಾರಿನ ಪುಡಿ ಒಂದು ಸ್ವಲ್ಪ ಸಪ್ಪೆ ಇದೆಯಲ್ಲ ಅಂತ ಅದನ್ನು ಹಾಕಿದ್ದೀನಿ. ಮತ್ತು ಇನ್ನು ಒಂದು ಸ್ವಲ್ಪ ಉಪ್ಪು ಮತ್ತು ಇದು ಬೆಲ್ಲ ಹಾಕ್ತಾ ಇದ್ದೀನಿ. ನಾನು ಒಂದು ಸ್ಪೂನಷ್ಟು ಬೆಲ್ಲ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಗೊಜ್ಜಿಗೆ ಸಾಮಾನ್ಯ ಬೆಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಈಗ ನೋಡಿ ಬಿಸಿನಲ್ಲಿ ಒಂದು ಸ್ವಲ್ಪ ಪುಡಿಗಳೆಲ್ಲ ಇದಾಗಿದೆ, ತುಂಬ ಇದಾಗುತ್ತೆ ಅಂತ ನಾನು ಒಂದೇ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಇಲ್ಲಾಂದರೆ ತಳಕ್ಕೆ ಅಂಟ್ಕೊಂಡು ಬಿಡುತ್ತೆ. ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಒತ್ತೋದಿಲ್ಲ, ನಾನ್ ಸ್ಟಿಕ್ಕು ಕೂಡ ಒತ್ತೋದಿಲ್ಲ. ಅಕಸ್ಮಾತ್ ಏನಾದ್ರು ಸ್ಟೀಲಿನ ಪಾತ್ರೆ ಏನಾದ್ರು ಇಟ್ಟರೆ ತುಂಬ ಒಂದು ಸ್ವಲ್ಪ ನೀರು ಹಾಕಿ ಹಾಕಿನೇ ಬೇಯಿಸ್ಬೇಕಾಗುತ್ತೆ, ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ ತಳ ಹಿಡ್ಕೊಂಡು. ನೋಡಿ ಇದು ತಳ ಏನು ಹಿಡ್ದಿಲ್ಲ. ನೋಡಿ ಉರಿ ಸಣ್ಣಗೆ ಇತ್ತು, ಈಗ ಒಂದು ಸ್ವಲ್ಪ ಜೋರು ಮಾಡ್ತೀನಿ. ಜೋರು ಮಾಡಿ ಒಂದು ಎರಡು ಸಲ ಹಿಂಗೆ ಕೈ ಆಡಿಸ್ಬಿಟ್ಟು, ಇದು ಬೆಂದಿದೆ ಬದನೆಕಾಯಿ ಎಲ್ಲ. ನೋಡಿ ಇವಾಗ ಬಿಸಿಯಾಗಿದೆ, ಇದು ಫುಲ್ಲು ತಣ್ಣಗೆ, ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ಇದು ಫುಲ್ಲು ತಣ್ಣಗಾಗಬೇಕು. ಒಂದು ಸ್ವಲ್ಪ ಮುಚ್ಚಿಟ್ಟಿರ್ತೀನಿ, ಒಂದು ಸ್ವಲ್ಪ ಹೊತ್ತು ಕಾವಿರುತ್ತೆ ಇದರಲ್ಲಿ. ಇದು ಫುಲ್ಲು ತಣ್ಣಗಾಗಬೇಕು. ನಾವು ಕೈನಲ್ಲಿ ಕೈಗೊಜ್ಜು ಅಂತ ಮಾಡ್ತಾ ಇದ್ದೀವಲ್ಲ, ಕೈನಲ್ಲಿ ಕಿವುಚುವಷ್ಟು ತಣ್ಣಗಾಗಬೇಕು. ಗ್ಯಾಸ್ ಆಫ್ ಮಾಡಿದ್ದೀನಿ. ಅಷ್ಟೊತ್ತಿಗೆ ನಾವು ಹುಣಸೆ ಹುರುಳಿ ಕಿವುಚ್ಕೊಂಡು ಈರುಳ್ಳಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಬೇಕು ಅಂದರೆ ದಪ್ಪ ದಪ್ಪದಾಗಿ ಮೇಲೆ ಹಾಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಹುಳಿ ಕಿವುಚಿಟ್ಕೊಂಡಿದ್ದೀನಲ್ಲ, ಇದನ್ನು ಒಂದು ಸ್ವಲ್ಪ ಸೋಸ್ ಇಟ್ಕೋತಾ ಇದ್ದೀನಿ. ಹುಳಿ ನೀರು ನಮಗೆ ಎಷ್ಟು ಅಗತ್ಯ ಇರುತ್ತೋ ಅಷ್ಟು ಹುಳಿ ನೀರು, ಒಂದು ಅರ್ಧ ಬಟ್ಲ ಆದರೆ ಸಾಕು ಅಂದ್ಕೊಂಡಿದ್ದೀನಿ. ನೋಡಿ ಹುಳಿ ನೀರು, ನೋಡಿ ಎರಡು ನಿಮಿಷ ಮುಚ್ಚಿಟ್ಟಿದ್ದೆ. ಈಗ ನೋಡಿ ಪಾತ್ರೆ ಮುಟ್ಟೋ ಅಷ್ಟು ತಣ್ಣಗಾಗಿದೆ, ಆದರೂ ಇದು ಬಿಸಿ ಇರುತ್ತೆ, ಕೈನಲ್ಲೇ ಕಿವುಚೋಕೋಕ್ಕೆ ಆಗೋದಿಲ್ಲ. ಆದ್ದರಿಂದ ಇನ್ನೂ ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಓಪನ್ ಮಾಡೇ ಬಿಡ್ತೀನಿ. ಇದು ತಣ್ಣಗಾಗಲಿ, ಫುಲ್ ತಣ್ಣಗಾಗಲಿ, ಒಂದು ಸ್ವಲ್ಪ ಬಿಸಿ ಇದೆ, ಬೆಚ್ಚಗಿದ್ರೂ ಮಾಡ್ಕೋಬೋದು. ನೋಡಿ ಕೈ ಗೊಜ್ಜಿಗೆ ಕೆಲವೊಬ್ಬರು ಒಗ್ಗರಣೆ ಹಾಕ್ತಾರೆ, ಕೆಲವೊಬ್ಬರು ಒಗ್ಗರಣೆ ಹಾಕೋದಿಲ್ಲ. ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ರೀಸನ್ ಏನು ಅಂದರೆ ಕೈಗೊಜ್ಜು ಉಳಿದ್ರೆ ನಾವು ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಉಳಿದ್ರೂ ಕೂಡ ಹಳಸೋದಿಲ್ಲ, ಎಣ್ಣೆ ಅಂಶ ಇದ್ದರೆ ಒಗ್ಗರಣೆ ಅಂಶ ಇದ್ದರೆ. ಅದಕ್ಕೋಸ್ಕರ ನಾನು ಒಗ್ಗರಣೆ ಹಾಕಿಡ್ತೀನಿ. ಸಾಸಿವೆ, ಎರಡು ಮೆಣಸಿನ್ಕಾಯಿನ ಈ ಥರ ಮುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಇದು ಒಗ್ಗರಣೆಗಾಯಿತು. ನೋಡಿ ಇದು ಹುಳಿ ಕಿವುಚಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಇದೆ. ಈಗ ನಾವು ಇದಕ್ಕೆ ಹುಳಿಯನ್ನು ಹಾಕಬೇಕು. ಎಷ್ಟು ಹುಳಿ ಹಿಡಿಸುತ್ತೋ ಅಷ್ಟು ಹುಳಿಯನ್ನು ಹಾಕಬೇಕು. ಇದು ಹುಳಿಯನ್ನು ಹಾಕಾದಮೇಲೆ ಕುದ್ಸಾರು ತಣ್ಣಗೆ ಮಾಡ್ಕೋಬೋದು, ಇಲ್ಲಾಂದರೆ ಹಸಿ ಹುಳಿ ಹಾಕ್ಬೋದು. ಈಗ ನಾನು ಹಸಿ ಹುಳಿ ಹಾಕಿದ್ದೀನಿ, ಕುದಿಸಿಲ್ಲ ಹುಳಿಯನ್ನು. ಕೈಗೊಜ್ಜಿಗೆ ಹಸಿ ಹುಳಿನೇ ಇರಬೇಕು, ಬೆಂದಿರೋ ಹುಳಿ ಆದರೆ ಚೆನ್ನಾಗಿರೋದಿಲ್ಲ. ನೋಡಿ ನಾನು ಈ ಥರ ಹುಳಿ ಹಾಕಿದ್ದೀನಲ್ಲ, ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಈರುಳ್ಳಿ ಮೇಲಕ್ಕೆ ಹಾಕೋಕ್ಕೆ ಒಂದು ಸ್ವಲ್ಪ ಉಳಿಸ್ಕೊಂಡ್ಬಿಟ್ಟು ನಾನು ಇದಷ್ಟನ್ನು ಹಾಕಿದ್ದೀನಿ. ಈಗ ನೋಡಿ ಇದನ್ನು ಕೈಗೊಜ್ಜು ಅಂದರೆ ಈ ಬದನೆಕಾಯಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಲ್ಲ, ಅದ್ರ ಜೊತೆ ಎಲ್ಲ ಕಿವುಚ್ಕೋಬೇಕು, ಇಲ್ಲಾಂದರೆ ಮ್ಯಾಶರಲ್ಲಿ ಮ್ಯಾಶಾರು ಮಾಡ್ಕೋಬೋದು. ಮ್ಯಾಶ್ ಮಾಡೋದಕ್ಕಿಂತ ಇದು ಕೈಗೊಜ್ಜು ಅಂದಮೇಲೆ ಕೈಯಲ್ಲೇ ಕಿವುಚ್ಬೇಕು, ಆವಾಗಲೇ ಚೆನ್ನಾಗಿರೋದು. ಈಗ ಬೇಯಲಿಕ್ಕೆ ನಾನು ಉಪ್ಪು ಹಾಕಿದ್ದೀನಿ. ನೋಡಿ ಮೆತ್ತಗೆ ಆಗುತ್ತೆ, ಒಂದು ಸ್ವಲ್ಪ ಸ್ವಲ್ಪ ಬದುಕ್ಲೋ ಬದುಕ್ಲೋ ನನಗೆ ಬದನೆಕಾಯಿ ಇರುತ್ತೆ.
ನೋಡಿ ಇವಾಗ ಕೈ ಗೊಜ್ಜನ್ನ ಕಿವುಚಿದ್ದೀನಿ ಇದಕ್ಕೆ ಮೇಲಕ್ಕೆ ಒಗ್ಗರಣೆ ಹಾಕೋಣ ನೋಡಿ ಒಂದು ಕೈ ಬಾಣಲಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಈ ಎಣ್ಣೆಗೆ ನೋಡಿ ಸಾಸಿವೆ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಅಷ್ಟನ್ನು ಹಾಕಿದ್ದೀನಿ ಸಾಸಿವೆ ಚಟಪಟ ಅಂತ ತಕ್ಷಣ ತೆಗೆದು ಈ ಒಗ್ಗರಣೆನು ಅಷ್ಟೇ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ತಣ್ಣಗೆ ಮಾಡಿ ಹಾಕಬೇಕು ನೋಡಿ ಸಾಸಿವೆ ಎಲ್ಲ ಸಿಡಿತಾ ಇದೆ ಇದನ್ನು ಕೂಡ ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಇದು ಕೂಡ ಫುಲ್ ತಣ್ಣಗೆ ಆಗಬೇಕು ಹಾಕಲಿಕ್ಕೆ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಾದ ಮೇಲೆ ನಿಮಗೆ ಕೈಯಲ್ಲಿ ಕಿವುಚಲಿಕ್ಕೆ ಇಷ್ಟ ಇಲ್ಲದೆ ಹೋದ್ರೆ ಈ ತರ ಮ್ಯಾಶರಲ್ಲಿ ಅದು ಒಂದು ಸ್ವಲ್ಪ ದದುಗ್ಲ ಬದುಗ್ಲ ಆಗೋ ಹಾಗೆ ಅಂದ್ರೆ ಒಂದು ಸ್ವಲ್ಪ ದಪ್ಪ ದಪ್ಪ ಆಗೋ ಹಾಗೆ ನೀವು ಮ್ಯಾಶ್ ಮಾಡ್ಕೋಬೇಕು ನೋಡಿ ಇವಾಗ ಹದವಾ ಆಗಿದೆ ಗೊಜ್ಜು ನೋಡಿ ಈಗ ಒಗ್ಗರಣೆನ ಕೂಡ ತಣ್ಣಗಾಗಿದೆ ಹದವಾಗಿರೋ ಗೊಜ್ಜಿಗೆ ಒಗ್ಗರಣೆ ಹಾಕ್ತಾ ಇದೀನಿ ಈಗ ನಾನು ಇದಕ್ಕೆ ಹಸಿ ಈರುಳ್ಳಿ ಮೇಲ್ಗಡೆ ಹಾಕ್ತಾ ಇದೀನಿ ಇದು ಅಲಂಕಾರಕ್ಕಷ್ಟೇ ಒಳಗಡೆ ಸಣ್ಣ ಸಣ್ಣ ಈರುಳ್ಳಿ ಬಾಯಿಗೆ ಸಿಗುತ್ತೆ ಇದರಲ್ಲಿ ಈರುಳ್ಳಿ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಅಷ್ಟು ಈರುಳ್ಳಿನೂ ಹಾಕಿದ್ದೀನಿ ಇವಾಗ ತುಂಬ ಚೆನ್ನಾಗಿರೋ ಅಂತ ಕೈ ಗೊಜ್ಜು ರೆಡಿ ಆಯಿತು ನೋಡಿ ಇದು ಮುದ್ದೆಗಾಗಲಿ ಅನ್ನಕ್ಕಾಗಲಿ ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ತಿನ್ಬೋದು ಸಕ್ಕತ್ತಾಗಿದೆ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್